ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವ್ರನ್ನ, ನಮ್ಮ ಗೃಹ ಸಚಿವರು ಅಮಿತ್ ಶಾ ಜಿ ಅವ್ರನ್ನ ಭೇಟಿ ಮಾಡಿ ಬಂದಿದ್ದೇನೆ. ಕರ್ನಾಟಕ ರಾಜ್ಯದ ಪರಿಸ್ಥಿತಿಗಳ ಬಗ್ಗೆ ಏನು ಪರಿಸ್ಥಿತಿಗಳೇನು ಅಂತ ಎಲ್ಲವನ್ನ ಕೇಳಿ ತಿಳ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದೆರಡು ದಿವಸದಲ್ಲಿ ಮತ್ತೆ ಅಗತ್ಯ ಇದ್ರೆ ಫೋನ್ ಮಾಡ್ತೀನಿ, ಬರಬೇಕು ಅಂತ ಹೇಳಿದ್ದಾರೆ ಅಮಿತ್ ಶಾ ಜಿ ಅವರು. ಸೊ ಎಲ್ಲ ವಾತಾವರಣ ತಿಳ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅನ್ನೋ ತೀರ್ಮಾನವನ್ನ ತಗೊಳ್ತಾರೆ. ಸೊ ಅಪೋಸಿಷನ್ ಪಾರ್ಟಿ ಲೀಡರು ಉಳಿದ ಎಲ್ಲದರ ಬಗ್ಗೆನೆ ಇಬ್ಬರು ಅಬ್ಸರ್ವರ್ಸ್ ಅನ್ನ ಕಳಿಸ್ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಬೆಂಗಳೂರಿಗೆ. ಅವರು ನಾಳೆ ಕಳಿಸ್ಕೊಡ್ತಾ ಇದ್ದಾರೆ, ವಿನೋದ್ ತಾವಡೆ ಮತ್ತೆ ಮಾಂಡವ್ಯ ಅವರಿಬ್ಬರನ್ನ ಕಳಿಸ್ತಾ ಇದ್ದಾರೆ. ಅವರೆಲ್ಲ ಶಾಸಕರ ಅಭಿಪ್ರಾಯಗಳನ್ನ ತಗೊಂಡು ವಾಪಸ್ ಇಲ್ಲಿ ಬಂದು ಅಭಿಪ್ರಾಯ ತಿಳಿಸೋರಿದ್ದಾರೆ. ನಂತರ ಏನ್ ಮುಂದೆ ಏನ್ ಮಾಡ್ಬೇಕು ಅನ್ನೋ ತೀರ್ಮಾನವನ್ನ ಅಪೋಸಿಷನ್ ಲೀಡರ್ ಬಗ್ಗೆ ಉಳಿದ ಎಲ್ಲ ವಿಷಯಗಳ ಬಗ್ಗೆನು ಅವ್ರ ಅಭಿಪ್ರಾಯ ತಗೊಂಡ ಮೇಲೆ ತೀರ್ಮಾನ. ಸರ್, ನಾಳೆ ಹಂಗಾರೆ ಅಧಿವೇಶನಕ್ಕೆ ಇರೋದು ವಿರೋಧ ಪಕ್ಷ ನಾಯಕ ಯಾರು ಅನ್ನೋದು ಗೊತ್ತಾಗಲ್ಲ. ಮೋಸ್ಟ್ಲಿ ನಾಳೆ ಆಗ್ಲಿಕ್ಕಿಲ್ಲ, ನಾಡಿದ್ದಾಗುವ. ಅಂದ್ರೆ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕಾಗುತ್ತೆ, ಎಲ್ಲವನ್ನ ಮಾಡ್ತಾರೆ. ಈಗ ಸದ್ಯಕ್ಕೆ ಇಬ್ಬರು ಅಬ್ಸರ್ವ್ ಕಳಿಸ್ಕೊಡ್ತಾ ಇದ್ದಾರೆ. ಅವರೆಲ್ಲ MLAಗಳ ಅಭಿಪ್ರಾಯವನ್ನ ತಿಳ್ಕೊಂಡು ಇಲ್ಲಿ ಬಂದು ಅಮಿತ್ ಶಾ ಜೊತೆಗೆ ಮಾತಾಡ್ತಾರೆ, ನಂತರ ತೀರ್ಮಾನ ತಗೊಳ್ತಾರೆ. ಕನಿಷ್ಠ ಮೂರ್ನಾಲ್ಕು ದಿವಸ ಆಗುತ್ತೆ ಸರ್, ಒಂದ್ ಎರಡು ದಿವಸ ಆಗಬಹುದು. ನಾಳೆನೆ ಕಳಿಸ್ತಾ ಇದ್ದಾರೆ ಅಬ್ಸರ್ವರ್ಸ್. ಅಬ್ಸರ್ವರ್ಸ್ ಶಾಸಕರ ಸಭೆ ಕರೆದು ಅವ್ರ ಅಭಿಪ್ರಾಯ ಪಡ್ಕೊಳ್ತಾರೆ, ಶಾಸಕರ ಜೊತೆ ಮಾತನಾಡಿ ಅವ್ರ ಅಭಿಪ್ರಾಯ ತಗೊಂಡು ಬಂದು ಇಲ್ಲಿ ತಿಳಿಸ್ತಾರೆ. ನಂತರ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಜಿ ಅವರು ಮುಂದಿನ ತೀರ್ಮಾನ ತಗೊಳ್ತಾರೆ. ನಿಮ್ಮ ಜೊತೆ ಏನ್ ಚರ್ಚೆ ಆಯ್ತು ಸರ್? ನಿಮ್ಮ ಜೊತೆ ಈಗ ಕರೆಸಿದ್ರು ಅದೇ ವಿಷಯ ಚರ್ಚೆ ಮಾಡುದು. ಅಬ್ಸರ್ವ್ ಅನ್ನ ಕಳಿಸ್ಕೊಡ್ತಾ ಇದೀವಿ, ಅಭಿಪ್ರಾಯಗಳನ್ನ ತಿಳ್ಕೊಂಡು ಬಂದು ಹೇಳ್ತಾರೆ, ನಂತರ ನಾನು ನಿಮ್ ಜೊತೆ ಮಾತಾಡ್ತೀನಿ ಅಂತ ಹೇಳಿ. ಸರ್, ನಾಳೆ ಸೆಷನ್ ಶುರು ಆಗ್ತಾ ಇದೆ, ಇದುವರೆಗೂ ಕೂಡ ಒಂದು ನೋಡಪ್ಪ ಹೇಳ್ತೀನಿ ಕೇಳ ನೀನು, ಬೇರೆ ಏನೇನೋ ಮಾತಾಡ್ಬೇಡ. ಈಗ ಏನ್ ನಡೆದಿದೆ ಅನ್ನೋದು ನೀನು ಹೇಳಿದ್ದೀನಿ. ಪಕ್ಷ ಏನ್ ತೀರ್ಮಾನ ತಗೊಳುತ್ತೆ ಆ ತೀರ್ಮಾನ ಅಂತಿಮವಾಗಿರುವಂತದ್ದು. ನಾಳೆನೆ ಅಬ್ಸರ್ವರ್ ಕಳಿಸ್ತಾ ಇದ್ದಾರೆ, ಅಬ್ಸರ್ವರ್ ಅಭಿಪ್ರಾಯಗಳನ್ನ ತಗೊಂಡು ತೀರ್ಮಾನ ತಗೊಂಡಿದ್ದಾರೆ. ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ರಾಜ್ಯಾಧ್ಯಕ್ಷರಿಗೆ ಬದಲಾವಣೆ ವಿಚಾರ ಎಲ್ಲಾ ವಿಷಯಗಳ ಬಗ್ಗೆನು ಅಬ್ಸರ್ವರ್ಸ್ ಶಾಸಕರ ಅಭಿಪ್ರಾಯ ತಗೊಂಡು ಬಂದು ತೀರ್ಮಾನ ತಗೊಂತಾರೆ. ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್, ನಿಖರ ಜನಪರ.